वाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंत व्याप्त के सचित् आनंद आत्मज्ञान के रूप नूर शुद्ध चैतन्य के नमो नम महाभारत आत्मी प्रेक्षक वीक्षक विमर्शक आसक्तरे महाभारत ಜ್ಞಾನ ಭಾಗವಾಗಿರತಕ್ಕ ಒಂದು ಅರ್ಥದಲ್ಲಿ ಯಾವ ಕಾರಣದಿಂದಾಗಿ ಮಹಾಭಾರತ ಪ್ರಪಂಚ ಪ್ರಸಿದ್ಧವಾಗಿದೆಯೋ ಆ ಭಾಗವಾಗಿರತಕ್ಕ ತತ್ವಕ್ಷೇತ್ರದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿ ವಿರಾಜಮಾನವಾಗಿರತಕ್ಕ ಭಗವದ್ಗೀತೆಯ ದರ್ಶನವನ್ನು ಅತ್ಯಂತ ಸ್ಥೂಲವಾಗಿ ಮಾಡಲಿಕ್ಕೆ ನಾವು ಆರಂಭ ಮಾಡಿದ್ದೇವೆ ಅರ್ಜುನ ವಿಷಾದ ಯೋಗ ಹಾಗೂ ಸಾಂಖ್ಯಯೋಗ ಈ ಎರಡು ಅಧ್ಯಾಯಗಳನ್ನು ಮುಗಿಸಿದ್ದೇವೆ ಈಗ ಮೂರನೆಯ ಅಧ್ಯಾಯವಾಗಿರತಕ್ಕಂಥ ಕರ್ಮಯೋಗವನ್ನು ಆರಂಭ ಮಾಡ್ತಾ ಇದ್ದೇವೆ ಒಂದು ನೆನಪಿನಲ್ಲಿ ವಿಷಯ ಅಂದರೆ ಒಂದೊಂದು ಅಧ್ಯಾಯವು ಒಂದೊಂದು ಶ್ಲೋಕವು ಅತ್ಯಂತ ವಿಸ್ತಾರವಾಗಿ ಚರ್ಚಿಸಲ್ಪಡಬೇಕು ಆದರೆ ನಮಗಿರತಕ್ಕಂಥ ಮಿತಿಯಲ್ಲಿ ನಾವು ಅತ್ಯಂತ ಹ್ರಸ್ವವಾಗಿ ಒಂದೊಂದು ಅಧ್ಯಾಯವನ್ನು ಒಂದೊಂದು ಸಂಚಿಕೆಯಲ್ಲಿ ಅತ್ಯಂತ ಸ್ಥೂಲವಾಗಿ ದರ್ಶನ ಮಾಡ್ತಾ ಇದ್ದೆವು ಹೀಗಾಗಿ ಪ್ರತಿ ಅಧ್ಯಾಯವನ್ನು ಚರ್ಚೆ ಮಾಡಿದಾಗಲೂ ನಾವು ಏನು ಮಾತನಾಡ್ತೀವಿ ಅದಕ್ಕಿನ್ನ ಬಿಟ್ಟಿರತಕ್ಕಂಥ ಅಂಶಗಳೇ ಹೆಚ್ಚಿಗೆ ಇರುತ್ತೆ ಆ ರೀತಿಯ ಭಗವದ್ಗೀತೆಯ ಸಂಪೂರ್ಣ ದರ್ಶನ ಬೇಕಾಗಿದ್ದರೆ ಭಗವದ್ಗೀತೆಯದೇ ಆಗಿರತಕ್ಕಂಥ ಒಂದು ವಾಹಿನಿ ಅಥವಾ ನಮ್ಮ ವಾಹಿನಿಯಲ್ಲೇ ಮಹಾಭಾರತ ಮುಗಿದ ಮೇಲೆ ಇದನ್ನು ಆರಂಭ ಮಾಡಬಹುದು ಅಂತ ಕಾಣುತ್ತೆ ಭಗವದ್ಗೀತೆಯನ್ನೇ ಪ್ರತ್ಯೇಕವಾಗಿ ವಿಸ್ತಾರವಾಗಿ ಎಲ್ಲವನ್ನು ಮಾತಾಡಬಹುದು ಹೇಗೂ ಇರಲಿ ಈ ಹೊತ್ತಿನ ದಿವಸ ಮಾತನಾಡಲಿರ್ತಕ್ಕಂಥದ್ದು ಕರ್ಮಯೋಗ ಆರಂಭ ಮಾಡೋಣವೇ ನಾರಾಯಣಂ ನಮಸ್ಕೃತ್ಯ ನರಂಜೈವ ನರೋತ್ತಮಂ ವ್ಯಾಸಂ ವಾಗ್ದೇವಿ ಚೈವ ತತೋ ಜಯ ಅರ್ಜುನನಿಗೆ ಒಂದು ಸಂದೇಹ ಅರ್ಜುನನಿಗೆ ಒಂದು ಪ್ರಶ್ನೆ ಕೃಷ್ಣ ಯಾವುದನ್ನು ವರ್ಣನೆ ಮಾಡಿದರೂ ಅದ್ಭುತವಾಗಿ ವರ್ಣನೆ ಮಾಡಿಬಿಡ್ತಾನೆ ಪರವಾಗಿ ಮಾತಾಡಿದರೂ ಬಹಳ ಸಮರ್ಥವಾಗಿ ಮಂಡನೆ ಮಾಡ್ತಾನೆ ವಿರೋಧವಾಗಿ ಮಾತಾಡಿದರೂ ಆತನಿಗಿನ್ನ ಹೆಚ್ಚು ವಿರೋಧಿಸಬಲ್ಲಂತಹ ಯಾವುದೇ ಅಂಶಗಳನ್ನು ಉಳಿಸಿರೋದಿಲ್ಲ ಅಷ್ಟು ಸಮರ್ಥವಾಗಿ ವಿಷಯವನ್ನು ಮಂಡನೆ ಮಾಡಿರ್ತಾನೆ ಈಗ ಅರ್ಜುನನಿಗೆ ಆತ ಹೇಳಿದ ನೋಡಪ್ಪ ಜ್ಞಾನ ಅನ್ನತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಸ್ಥಿತ ಪ್ರಜ್ಞನಿಗೆ ಮುಕ್ತಿ ಅನ್ನತಕ್ಕಂಥದ್ದು ಸಿಗುತ್ತೆ ಹೀಗಾಗಿ ಪ್ರಜ್ಞಾ ಪ್ರಭೃತಿಯಾಗಬೇಕು ಆ ಪ್ರಜ್ಞೆ ಅನ್ನತಕ್ಕಂಥದ್ದು ಸಮವಾಗಿರತಕ್ಕಂಥ ಮನಸ್ಥಿತಿ ಇರಬೇಕು ಅದನ್ನು ಯಾರು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆಂದ್ರೆ ಒಬ್ಬ ಸನ್ಯಾಸಿ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಆ ಸನ್ಯಾಸಿ ಜ್ಞಾನಿ ಯೋಗಿಯಾಗಿ ಇರ್ತಾನೆ ಪರಮಜ್ಞಾನಿಯಾಗಿ ಇರ್ತಾನೆ ಅದರಿಂದ ಜ್ಞಾನಪಥ ಅನ್ನೋದು ಬಹಳ ಶ್ರೇಷ್ಠ ಅದರ ಜೊತೆಗೆ ಅಷ್ಟೇ ಸಮರ್ಥವಾಗಿ ಹೇಳ್ತಾರೆ ಕರ್ಮಣಿಯೇವ ಅಧಿಕಾರಸ್ತೇ ಮಾ ಫಲೇಶು ಕದಾಚನ ನಿನಗೆ ಕರ್ಮ ಮಾಡೋದ್ರೊಳಗೆ ಅಧಿಕಾರ ಇದೆ ಕಣಯ್ಯ ಕರ್ಮವನ್ನು ಮಾಡದೇ ಇರಲ್ಲ ಅಂತ ಹೇಳ್ಬಾರ್ದು ಕರ್ಮ ಅನ್ನತಕ್ಕಂಥದ್ದು ಮಾಡುವುದೇ ವ್ಯಕ್ತಿಯ ಧರ್ಮ ಮಾ ಕರ್ಮ ಫಲಹೇತುರ್ಭೂಹ್ ಮಾತೆ ಸಂಗೋಸ್ತು ಅಕರ್ಮಣಿ ಅಕರ್ಮಣಿ ನಾನು ಕರ್ಮ ಮಾಡೋದ್ರಿಲ್ಲ ಅನ್ನುವುದರ ಬಗ್ಗೆ ನನಗೆ ವಿಶ್ವಾಸ ಇರಬಾರದು ಕರ್ಮ ಅನ್ನತಕ್ಕಂಥದ್ದು ಮಾಡಲೇಬೇಕು ಈ ಎರಡೂ ದರ್ಶನಗಳನ್ನು ಕೃಷ್ಣ ಅರ್ಜುನನಿಗೆ ಕೊಟ್ಟಾಗ ಅರ್ಜುನನಿಗೆ ತಲೆಕೆಟ್ಟು ವ್ಯಾಮಿಶ್ರೇಣೇ ವಾಕ್ಯೇನ ಬುದ್ಧಿಮೋಹಯಸೀವ ಮೇ ಮೇ ಮೋಹಯಸಿ ವಮೇ ಬುದ್ಧಿಂ ಮೋಹಯಸಿ ವಮೇ ನನಗೆ ತಲೆ ಕೆಟ್ಟು ಹೋಯಿತೆ ಮೋಹ ಆವರಿಸ್ಬಿಟ್ಟು ಯಾಕೆ ಅಂದರೆ ನೀನು ಮಿಶ್ರೇಣೇವ ವಾಕ್ಯನ ಎರಡೂ ಮಿಶ್ರ ಮಾಡಿ ಮಾತಾಡ್ತಾ ಇದ್ದೀವಿ ದಯವಿಟ್ಟು ಯಾವುದಾದ್ರು ಒಂದು ತತ್ ಏಕಂ ನಿಶ್ಚಿತ ಏನ ಶ್ರೇಯೋಹಂ ಮಾಪ್ನು ಯ ಜ್ಞಾನಾಂತೀಯ ಕರ್ಮಾಂತೀಯ ಜ್ಞಾನವನ್ನು ಹೊಗಳತೀಯ ಕರ್ಮವನ್ನು ಮಾನ್ಯ ಮಾಡ್ತೀಯಾ ಕರ್ಮ ಮಾಡಲೇಬೇಕು ಅಂತೀಯ ಜ್ಞಾನ ಮುಕ್ತಿಗೆ ದಾರಿ ಅಂತೀಯ ವ್ಯಾಮಿಶ್ರೇಣೇವ ವಾಕ್ಯೇನ ಹೀಗೆ ಮಿಶ್ರವಾಗಿರತಕ್ಕಂಥ ವಾಕ್ಯಗಳನ್ನು ಹೇಳಿ ನನ್ನ ತಲೆ ಕೆಡಿಸ್ಬಿಟ್ಟಿದ್ದೀಯ ಮತ್ತು ನನ್ನೊಂದು ಬಹಳ ಪ್ರಧಾನವಾದ ಪ್ರಶ್ನೆ ಇದೆ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ ಕಿಂ ಕರ್ಮಣಿ ಘೋರೈ ಮಾಂ ನಿಯೋಜಯಿಸಿ ಕೇಶವಾ ಕೇಶವಾ ನೀನು ನನ್ನನ್ನು ಯಾಕೆ ಕರ್ಮ ಮಾಡುವಂತ ನಿಯೋಜನೆ ಮಾಡ್ತಾ ಇದ್ದೀಯಾ ತತ್ ಕಿಂ ಕರ್ಮಣಿ ಘೋರೆ ಘೋರ ಕರ್ಮಣಿ ಮಾಮ್ ನಿಯೋಜಿಸಿ ಯಾಕ ಸೇರಿಸ್ತಾ ಇದೆಯಾ ನೀನು ಹೇಳ್ತಾ ಇದೆಯಾ ಕರ್ಮಕ್ಕಿಂತ ಜ್ಞಾನ ಬಹಳ ದೊಡ್ಡದು ಅಂತ ಅದರಲ್ಲಿಯೂ ಕರ್ಮ ಮಾಡೋದ್ರಿಂದ ಘೋರ ಕರ್ಮ ಆಗಿಬಿಡುತ್ತಲ್ಲಪ್ಪ ಆದ್ದರಿಂದ ಜ್ಞಾನಪಥ ಸರಿಯ ಕರ್ಮ ಪಥ ಸರಿ ಜ್ಞಾನಿಯಾಗಬೇಕಾ ಅಥವಾ ಕರ್ಮಿಯಾಗಬೇಕು ಸನ್ಯಾಸಿಯಾಗಬೇಕಾ ಸಂಸಾರಿಯಾಗಬೇಕು ಈ ಎರಡರಲ್ಲಿ ಯಾವುದು ಶ್ರೇಷ್ಠ ನನಗೆ ಈ ಎರಡರಲ್ಲಿ ಯಾವ ಒಂದನ್ನು ಆಯ್ಕೆ ಮಾಡಿಕೊಂಡು ಮಾಡಿದರೆ ಅನುಕೂಲ ಆಗುತ್ತೆ ಶ್ರೇಯಸ್ಸು ಉಂಟಾಗುತ್ತೆ ನಮ್ಮ ಜೀವನದಲ್ಲಿ ಇಂಥ ಪ್ರಶ್ನೆ ಬರುತ್ತೆ ಯಾವಾಗ ಯಾವುದು ಶ್ರೇಷ್ಠ ಇದೋ ಅದು ಈ ಧರ್ಮ ಉತ್ತಮವೇ ಆ ಧರ್ಮ ಉತ್ತಮವೇ ಧರ್ಮದಲ್ಲಿಯೂ ಈ ಶಾಖೆ ಉತ್ತಮವೇ ಆ ಶಾಖೆ ಉತ್ತಮವೇ ಬಹಳ ಸರಳವಾಗಿ ನಮಗೆ ಅರ್ಥ ಆಗಬೇಕು ಅಂದರೆ ಅದ್ವೈತ ವಿಶಿಷ್ಟ ಅದ್ವೈತ ದ್ವೈತ ಅನ್ನತಕ್ಕಂಥದ್ದು ಇವೆ ನಮಗೆ ನಾವು ತುಂಬ ಪರಿಚಯ ಆಗಿರತಕ್ಕಂಥದ್ದು ಆಜ್ಞೆ ಸಾಂಖ್ಯ ಯೋಗ ನ್ಯಾಯ ಇತ್ಯಾದಿ ಎಲ್ಲ ಇತ್ತು ನಮಗರ್ಥ ಆಗ್ತಕ್ಕಂಥ ಪದಗಳನ್ನು ಮುಂದೆ ಮುಂದಿಟ್ಟುಕೊಂಡು ಅರ್ಜುನನ ಪ್ರಶ್ನೆಯನ್ನು ಅನ್ವಯಿಸೋದಾದರೆ ಯಾವುದು ಶ್ರೇಷ್ಠನಪ್ಪ ಅದ್ವೈತ ಶ್ರೇಷ್ಠವೇ ವಿಶಿಷ್ಟ ಅದ್ವೈತ ಶ್ರೇಷ್ಠವೇ ದ್ವೈತ ಶ್ರೇಷ್ಠವೇ ಯಾವ ಈ ಮೂರಲ್ಲಿ ಯಾವುದಪ್ಪ ಶ್ರೇಷ್ಠ ಹೇಳು ಅಂತ ಪ್ರಶ್ನೆ ಕೇಳಿದಂತೆ ಹಾಗಂತ ಕೇಳದೇ ಇದ್ರೂ ಯೋಗದ ಬಗ್ಗೆ ಮಾತಾಡ್ತಾ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಕೃಷ್ಣ ಕೊಡತಕ್ಕಂಥ ಉತ್ತರ ಬರೀ ಜ್ಞಾನಯೋಗ ಕರ್ಮಯೋಗಕ್ಕೆ ಸಂಬಂಧಪಟ್ಟಿದ್ದಲ್ಲ ನಮ್ಮ ಯಾವುದೇ ದ್ವಂದ್ವ ಸಂದೇಹಕ್ಕೆ ಕೃಷ್ಣ ಕೊಡತಕ್ಕಂಥ ಉತ್ತರ ಕೃಷ್ಣ ಹೇಳಿದ ಬಹಳ ಉನ್ನತ ಸ್ಥಾಯಿಯಲ್ಲಿ ನಿಂತು ಮಾತಾಡ್ತಾನೆ ಕೃಷ್ಣ లోకేస్మిన్ ద్విధ నిష్ట పుర ప్రోక్త అనగా ఏ పాపమే మాడదే అర్జుననే నిష్పాపి నిష్పాపతనే పుణ్యవంతనే కృష్ణ సఖ్యద పుణ్య అదే ఇన్ని పుణ్యవంతనే అనగా లక అస్మిన్ ద్విధానిష్ట పుర ప్రోక్తమయ ఈ ప్రపంచ ಯಾವ ಜ್ಞಾನಯೋಗ ಮತ್ತು ಕರ್ಮಯೋಗವನ್ನು ನೀನು ಹೇಳ್ತಾ ಇದ್ದೀಯ ಅದರೊಳಗೆ ಎರಡೊಳಗೆ ಯಾವುದು ಶ್ರೇಷ್ಠ ಅಂತ ಕೇಳ್ತಾ ಇದ್ದೀಯ ಆ ಎರಡೂ ನನ್ನಿಂದಲೇ ಪ್ರಸ್ತಾವಿಸಲ್ಪಟ್ಟಿದ್ದು ಪುರಾಪ್ರೋಕ್ತ ನಾನೇ ಹೇಳಿದ್ದೀನಿ ಎರಡನ್ನೂ ಕರ್ಮಯೋಗವನ್ನು ನಾನೇ ಹೇಳಿದ್ದೀನಿ ಜ್ಞಾನಯೋಗವನ್ನು ನಾನೇ ಹೇಳಿದ್ದೀನಿ ಮಯಾಪ್ರೋಕ್ತ ಅನ್ನುವ ಒಂದು ವಾಕ್ಯವನ್ನು ಹೇಳುವುದರ ಮೂಲಕ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಜ್ಞಾನಯೋಗವೂ ಶ್ರೇಷ್ಠ ಕರ್ಮಯೋಗವೂ ಶ್ರೇಷ್ಠ ಅದ್ವೈತವೂ ಶ್ರೇಷ್ಠ ವಿಶಿಷ್ಟಾದ್ವೈತವೂ ಶ್ರೇಷ್ಠ ಅದ್ವೈತವೂ ಶ್ರೇಷ್ಠ ಇದರಲ್ಲಿ ಯಾವುದು ಕೀಳು ಮೇಲು ಅನ್ನತಕ್ಕಂಥದ್ದಿಲ್ಲ ಪ್ರಕೃತ ಎರಡೊಂದು ನಿಮಗೆ ಹೇಳ್ತೀನಿ ಸದ್ಯದಲ್ಲಿ ಜ್ಞಾನ ಹಾಗೂ ಕರ್ಮ ಸನ್ಯಾಸವೋ ಸಂಸಾರವೋ ಎಲ್ಲವನ್ನು ನಾನು ಹೇಳ್ತೇನೆ ನಿಮಗೆ ಆದರೆ ಪ್ರಕೃತ ಈಗ ಒಂದು ಯೋಗವನ್ನು ಕುರಿತು ಮಾತಾಡೋಣ ಸದ್ಯಕ್ಕೆ ಕರ್ಮಯೋಗವನ್ನು ಕುರಿತು ಮಾತಾಡೋಣ ಜ್ಞಾನಯೋಗವನ್ನು ಕುರಿತು ಮುಂದೆ ಮಾತಾಡೋಣ ಸನ್ಯಾಸವನ್ನು ಕುರಿತು ಮುಂದೆ ಮಾತಾಡೋಣ ಆದ್ದರಿಂದ ಮೊದಲು ನೀನು ದಾಖಲು ಮಾಡಿಕೊಳ್ಳಬೇಕಾದ್ದು ಮಿಶ್ರೇಣೇವಾ ಅನ್ನೋದಲ್ಲ ಇಲ್ಲಿ ಮಿಶ್ರ ಇಲ್ಲ ಎರಡೂ ಪ್ರತ್ಯೇಕವಾಗಿರತಕ್ಕಂಥ ದಾರಿಗಳು ಎರಡನ್ನೂ ನಾನೇ ಹೇಳಿದ್ದೇನೆ ನಿನಗೆ ಯಾವುದು ಸುಲಭವೋ ನಿನಗೆ ಯಾವುದು ಅನ್ವಯವಾಗುತ್ತೋ ನಿನಗೆ ಯಾವುದರೊಳಗೆ ಆಸಕ್ತಿ ಇದೆಯೋ ಅದನ್ನು ನೀನು ಆಯ್ಕೆ ಮಾಡ್ಕೊ ಕೊನೆಯಲ್ಲೂ ಅದೇ ಮಾತು ಹೇಳ್ತಕ್ಕಂಥದ್ದು ಯಥಾ ಇಚ್ಛಿಸಿ ತಥಾ ನಿನಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಮಾಡಿ ಇಷ್ಟೆಲ್ಲ ಹೇಳ್ಬಿಟ್ಟಿದ್ದೀನಿ ಹೀಗಾಗಿ ಕೃಷ್ಣ ಮೂರನೆಯ ಅಧ್ಯಾಯದಲ್ಲಿ ಪರಮಸತ್ಯವೊಂದನ್ನು ದಾಖಲು ಮಾಡ್ತಾನೆ ಎಲ್ಲವೂ ಸರಿ ಇರತಕ್ಕಂಥ ಎಲ್ಲ ಪಥಗಳೂ ಮೋಕ್ಷಕ್ಕೆ ಹೋಗತಕ್ಕದ್ದೇ ಯಾರು ಯಾರಿಗೆ ಯಾವ ಯಾವುದು ಇಷ್ಟವಾಗುತ್ತದೋ ಪ್ರಿಯವಾಗುತ್ತದೋ ಸರಿ ಹೋಗುತ್ತದೋ ಸುಲಭವಾಗುತ್ತದೋ ಅವರವರು ಆಯಾ ಪಥದಲ್ಲಿ ಹೋಗಬಹುದು ಯಾಕೆ ಅಂದರೆ ಲೋಕೇಶ್ ದ್ವಿವಿಧ ನಿಷ್ಠ ಮಯ ಪ್ರೋಕ್ತ ಎರಡನ್ನು ನಾನೇ ಹೇಳಿದ್ದೇನೆ ಆದ್ದರಿಂದ ಈಗ ನಾವು ಕರ್ಮಯೋಗದ ಬಗ್ಗೆ ಮಾತಾಡೋಣ ಆದ್ದರಿಂದ ನಾನು ಒಂದೇ ಮಾತು ಹೇಳ್ತೀನಿ ನಿಮಗೆ ನಿಯತಂ ಕುರು ಕರ್ಮತ್ವಂ ಇದನ್ನು ಆದೇಶ ಅಂತ ಕುರು ಮಾಡು ಕೃಷ್ಣ ಹೇಳ್ತಾ ಇದ್ದೇನೆ ನೀನು ತ್ವಂ ನೀನು ನಿಯತಂ ಕರ್ಮ ಕುರು ನಿಯತಂ ಕುರು ಕರ್ಮತ್ವ ನಿಯತ ಕರ್ಮವನ್ನು ನೀನು ಮಾಡು ನಿಯತ ಕರ್ಮವನ್ನು ಮಾಡಿದರೆ ಪಾಪ ಸುತ್ತಕೊಂಡ್ಬಿಡುತ್ತಲ್ಲಪ್ಪ ಅನ್ನೋದು ನಿನ್ನ ಅವಸ್ಥೆ ಘೋರೇ ಮಾಂ ನಿಯೋಜಿಸಿ ಕೇಶವಾನ್ ಪ್ರಾರಂಭದಲ್ಲಿ ಕೇಳ್ಬಿಟ್ಟಿದೆಯ ಜಾಯಿಸಿ ಚೇತ್ ಕರ್ಮಣಸ್ಥೇ ಕರ್ಮವನ್ನು ನಾನೇನಾದರೂ ಮಾಡಿಬಿಟ್ಟರೆ ಘೋರವಾಗಿರತಕ್ಕಂಥ ಕರ್ಮ ನನ್ನನ್ನು ಸುತ್ತಿಕೊಳ್ಳುತ್ತದೆ ಅಂದರೆ ಅರ್ಥ ಏನು ಯಾವುದೇ ಕರ್ಮವನ್ನು ಮಾಡಿದರೂ ಅದರಿಂದ ಪಾಪ ಅಥವಾ ಪುಣ್ಯ ಬರುತ್ತೆ ಆ ಪಾಪ ಪುಣ್ಯಗಳ ಸಂಘದಿಂದಾಗಿ ಮುಂದೆ ನಮಗೆ ನರಕವೋ ಸ್ವರ್ಗವೋ ಸಿಗುತ್ತೆ ಹೀಗೆ ನಾವು ಪಾಪ ಪುಣ್ಯ ಕರ್ಮಗಳಿಂದ ಉತ್ಪತ್ತಿಯಾಗಿರತಕ್ಕಂಥ ಸ್ವರ್ಗ ನರಕಗಳನ್ನು ಅನುಭವಿಸ್ತಾ ಇದ್ದರೆ ಮುಕ್ತಿಗೆ ಹೋಗೋ ಮಾತೆಯಲ್ಲಿ ಆದ್ದರಿಂದ ನೀನು ಘೋರವಾಗಿರತಕ್ಕಂಥ ಪ್ರಾಪ್ತಿಯಾಗತ್ತೆ ಅನ್ನುವುದರಿಂದ ಈ ಕರ್ಮ ಮಾಡೋದು ಬೇಡ ಅನ್ನುವ ಮನಸ್ಥಿತಿ ನಿಂಗಿದೆ ಇಲ್ಲ ಆ ರೀತಿ ನಿನಗೆ ಕರ್ಮಬಂಧನ ಸುತ್ತಿಕೊಳ್ಳಕೂಡದು ಅಂದರೆ ನೀನು ಕರ್ಮವನ್ನು ಮಾಡಬೇಕು ಹೇಗೆ ಮಾಡಬೇಕು ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ನೀನು ನಿನ್ನ ಕರ್ಮವನ್ನು ಯಜ್ಞಾರ್ಥಾತ್ ಯಜ್ಞದ ದೃಷ್ಟಿಯಲ್ಲಿ ಮಾಡಬೇಕು ಯಜ್ಞವನ್ನು ಯಾರು ಮಾಡುತ್ತಾರೋ ಯಜ್ಞವನ್ನೆಲ್ಲ ಮಾಡ್ತಾರಪ್ಪ ಆಮೇಲೆ ಏನು ಮಾಡ್ತಾರೆ ಯಜ್ಞವನ್ನು ಮಾಡಿದ ಮೇಲೆ ಕೃಷ್ಣಾರ್ಪಣ ವಸ್ತು ಶಿವಾರ್ಪಣ ವಸ್ತು ಗಣೇಶಾರ್ಪಣ ವಸ್ತು ಸ್ಕಂದಾರ್ಪಣ ವಸ್ತು ಅಂತ ತಾವು ಯಾವ ದೈವಕ್ಕೆ ಶರಣಾಗಿದ್ದಾರೋ ಆ ದೈವಕ್ಕೆ ಆ ಯಜ್ಞ ಫಲವನ್ನು ಕೊಟ್ಬಿಡ್ತಾರೆ ಧರ್ಮರಾಯ ಯಾಗವನ್ನು ಮಾಡಿದಾಗ ಅದರ ಫಲವನ್ನೆಲ್ಲ ಅಗ್ರಪೂಜೆ ಅಂತ ಹೇಳಿ ಕೃಷ್ಣನಿಗೆ ಪಾದಕ್ಕೆ ಅರ್ಪಣೆ ಮಾಡಿಬಿಟ್ಟು ಅದೇ ನಮ್ಮಲ್ಲಿ ಉಳ್ಕೊಂಡು ಬಂದ್ಬಿಟ್ಟಿದೆ ಕೃಷ್ಣ ಅರ್ಪಣ ವಸ್ತು ಅಂತ ಹೇಳ್ತಕ್ಕಂಥದ್ದು ನಾವು ಯಾವುದೇ ಕಾರ್ಯವನ್ನು ಮಾಡಿದರೂ ಅದು ಕೃಷ್ಣನಿಗೆ ಅರ್ಪಣೆ ಮಾಡುತ್ತೇವೆ ಅನ್ನೋ ಅರ್ಥ ಅಂದರೆ ಅರ್ಥವೇನು ನಾನು ಕರ್ತವ್ಯವನ್ನು ಮಾಡಿದ್ದೇನೆ ನಾನು ಮಾಡಿರ್ತಕ್ಕಂಥ ಕರ್ತವ್ಯದಿಂದ ಏನೋ ಫಲ ಬರುತ್ತಲ್ಲ ಅದನ್ನು ನೀನು ಕೊಟ್ಬಿಟ್ಟಿದ್ದೀನಿ ನನ್ನ ಹತ್ರ ಏನೂ ಇಲ್ಲ ನನಗೇನೂ ಬೇಕಾಗಿಲ್ಲ ಇದು ಯಜ್ಞದೃಷ್ಟಿ ಅಲ್ಲಿ ಯಜ್ಞ ಅಂತ ಹೇಳಿದರೆ ಇಲ್ಲಿ ನಮಗೆ ಕರ್ಮ ಅಂತ ಹೇಳಿದರೆ ಆ ಕರ್ಮ ಅಂದರೆ ನಮ್ಮ ವೃತ್ತಿ ಅಂತ ಸದ್ಯಕ್ಕೆ ಅರ್ಥ ಮಾಡ್ಕೋಬೇಕು ನಿಯತಂ ಗುರುಕರ್ಮತ್ವಂ ಅಂತ ಹೇಳಿದಾಗ ನಿಯತ ಕರ್ಮ ಅಂದರೆ ಏನು ಅನ್ನೋದು ಬಹಳ ದೊಡ್ಡ ವ್ಯಾಖ್ಯಾನ ಇದೆ ಎಲ್ಲವನ್ನು ಬಿಟ್ಟು ಸದ್ಯಕ್ಕೆ ನಾವು ಅರ್ಥ ಮಾಡ್ಕೊಳ್ಬೋದು ಅಂದರೆ ನಮ್ಮ ಕರ್ತವ್ಯ ನಮ್ಮ ವೃತ್ತಿ ನೀವು ಸಂಗೀತಗಾರ ಆಗಿದ್ದೀರ ಮಂತ್ರಜ್ಞ ಆಗಿದ್ದೀರಾ ವೈದ್ಯ ಆಗಿದ್ದೀರಾ ಉಪಾಧ್ಯಾಯ ಆಗಿದ್ದೀರಾ ಕಾರ್ಮಿಕ ಆಗಿದ್ದೀರಾ ಒಬ್ಬ ರಾಜಕೀಯ ವ್ಯಕ್ತಿಯಾಗಿದ್ದೀರಾ ನೀವು ಏನೇ ಆಗಿರಿ ಯಾವುದೋ ಒಂದು ವೃತ್ತಿಯನ್ನು ಮಾಡ್ತಾ ಇದ್ದೀರಲ್ಲ ಆ ವೃತ್ತಿಯನ್ನು ಯಜ್ಞಾರ್ಥಾತ್ ನೀವು ಮಾಡತಕ್ಕಂಥ ವೃತ್ತಿಯನ್ನು ಯಜ್ಞ ದೃಷ್ಟಿಯಲ್ಲಿ ಮಾಡಬೇಕು ಹಾಗೆ ನೀವು ಮಾಡಿದರೆ ನಿಮಗೆ ಯಾವುದೋ ಕರ್ಮ ಅನ್ನುವುದು ಸುತ್ತಕೊಳ್ಳೋದಿಲ್ಲ ಪಾಪ ಪುಣ್ಯಗಳು ಬರೋದಿಲ್ಲ ಆದ್ದರಿಂದ ಕರ್ಮವನ್ನು ಮಾಡಬೇಕು ಹಾಗೆ ಮಾಡತಕ್ಕಂಥ ಕರ್ಮ ಕೇವಲ ಕರ್ಮ ಆಗಬಾರ್ದು ಕರ್ಮಯೋಗ ಆಗಬೇಕು ಕರ್ಮಯೋಗ ಆಗೋದು ಅಂದರೆ ಅರ್ಥ ಏನು ಯಜ್ಞದ ದೃಷ್ಟಿಯಲ್ಲಿ ಕರ್ಮವನ್ನು ಮಾಡತಕ್ಕದ್ದು ಯಜ್ಞದ ದೃಷ್ಟಿಯಲ್ಲಿ ಕರ್ಮವನ್ನು ಮಾಡತಕ್ಕಂಥದ್ದು ಅಂದರೆ ನಾನು ಮಾಡತಕ್ಕಂಥ ಕರ್ಮದಿಂದ ನಾನು ಮಾಡತಕ್ಕಂಥ ಕರ್ತವ್ಯದಿಂದ ನಾನು ಮಾಡತಕ್ಕಂಥ ವೃತ್ತಿಯಿಂದ ಏನೇ ಉತ್ಪತ್ತಿಯಾದರೂ ಅಂದರೆ ಪುಣ್ಯಗಳು ಏನೇ ಬಂದರೂ ಅದನ್ನೆಲ್ಲ ಕೃಷ್ಣನಿಗೆ ನಾನು ಅರ್ಪಣೆ ಮಾಡುತ್ತಿದ್ದೇನೆ ದೈವಕ್ಕೆ ಕೊಟ್ಟು ಬಿಡ್ತಾ ಇದ್ದೇನೆ ಅನ್ನತಕ್ಕಂಥ ಯಾಜ್ಞಿಕ ದೃಷ್ಟಿ ಇರಬೇಕು ಅನ್ನುವುದು ಕೃಷ್ಣನ ಅಭಿಮತ ಹೀಗಾಗಿ ನಾವೆಲ್ಲರೂ ಕರ್ತವ್ಯ ನಿರತರಾಗಿರಬೇಕು ಅಂದರೆ ನಮ್ಮ ನಮ್ಮ ಪಾಲಿಗೆ ಬಂದಿರತಕ್ಕಂಥ ವೃತ್ತಿಯನ್ನು ಬಹಳ ಶ್ರದ್ಧೆಯಿಂದ ಮಾಡಬೇಕು ಶ್ರದ್ಧೆಯಿಂದ ಮಾಡಿ ಅಲ್ಲಿ ಏನೋ ಕೆಟ್ಟದ್ದಾಯ್ತಪ್ಪ ಅದಕ್ಕೆ ತಲೆ ಕೆಡಿಸ್ಕೋಕು ಅದು ದೈವದ್ದೇ ಅಲ್ಲಿ ಏನೋ ಅದ್ಭುತವಾಗಿರ್ತಕ್ಕಂಥ ಲಾಭ ಬಂತು ಅದರಿಂದ ಕುಣಿದು ಕುಪ್ಪಳಿಸಬಾರದು ಅದೂ ದೈವದ್ದೇ ಎಲ್ಲವೂ ನಾನು ದೈವಕ್ಕೆ ಅರ್ಪಣೆ ಮಾಡುತ್ತಿದ್ದೇನೆ ಅನ್ನತಕ್ಕಂತಹ ಮನೋಭಾವದಿಂದ ಪ್ರತಿಯೊಬ್ಬರೂ ವೃತ್ತಿಪರರಾಗಿರಬೇಕು ಕೆಲಸ ಮಾಡಬೇಕು ಅದರ ಫಲವನ್ನು ದೈವಕ್ಕೆ ಕೊಡಬೇಕು ನಾವು ಮಾಡತಕ್ಕಂಥ ಕೆಲಸವನ್ನು ನಾವು ದೈವಕ್ಕೆ ಕೊಟ್ಟರೆ ನಮಗೇನು ಅಂದರೆ ದೈವ ಅದನ್ನು ನೋಡ್ಕೊಳ್ತಾನೆ ದೈವ ನಮಗೆ ಏನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾನೆ ಅಂತೂ ಈ ಮನೋಭಾವದಿಂದ ನಾವು ನಮ್ಮ ಕರ್ಮಗಳನ್ನು ಮಾಡಿದರೆ ಅದು ಕರ್ಮಯೋಗ ಆಗುತ್ತದೆ ಹೀಗಾಗಿ ಮೂರನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಚಿಂತನೆ ಮಾಡಿರತಕ್ಕಂಥದ್ದು ಕರ್ಮಯೋಗ ಅಂದರೆ ಫಲವನ್ನೆಲ್ಲ ದೈವಕ್ಕೆ ಅರ್ಪಣೆ ಮಾಡಿ ಕರ್ತವ್ಯವನ್ನು ನಿಷ್ಕಾಮ ಕರ್ಮದಿಂದ ಮಾಡತಕ್ಕಂಥದ್ದು ಈ ಅಧ್ಯಾಯದಲ್ಲಿ ಮತ್ತು ಬಹಳಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದಾನೆ ಅದಲ್ಲಿ ಇನ್ನೊಂದು ಅಂಶವನ್ನು ಹೇಳೋಣ ಕೃಷ್ಣ ಹೇಳಿದ ಯಾವುದೇ ಕಾರಣದಿಂದಲೂ ನೀನು ನಿನ್ನ ಸ್ವಧರ್ಮವನ್ನು ಬಿಡಬಾರದು ನಮ್ಮಲ್ಲಿ ಧರ್ಮಾಂತರಗಳು ಬಹಳ ಆಗುತ್ತೆ ಹಿಂದೂ ಧರ್ಮೀಯೇ ಇರ್ತಾನೆ ಇನ್ಯಾವುದೋ ಒಂದು ಧರ್ಮದಿಂದ ಆಕರ್ಷಿತನಾಗಿಬಿಟ್ಟು ಆ ಧರ್ಮಕ್ಕೆ ಹೋಗಿ ಸೇರಿಕೊಳ್ತಾನೆ ಸ್ವಧರ್ಮೇ ನಿಧನಂ ಶ್ರೇಯ ನೀನು ಹುಟ್ಟಿದ್ದೀಯೇ ಒಂದು ಧರ್ಮದಲ್ಲಿ ಅಂತ ಆದರೆ ನೀನು ಅದೇ ಧರ್ಮದಲ್ಲಿ ಸಾಯಬೇಕು ಕೊನೆಯ ತನಕ ಅದೇ ಧರ್ಮವನ್ನು ಆಲಿಂಗನ ಮಾಡಿಕೊಂಡಿರಬೇಕು ಉದಾಹರಣೆಗೆ ಬೇರೆ ಧರ್ಮ ಅನ್ನೋದನ್ನು ಬಿಡಿ ಅದ್ವೈತಿಯಾಗಿರತಕ್ಕಂಥವನು ಅದ್ವೈತಿಯಾಗಿ ಸಾಯಬೇಕು ದ್ವೈತಿಯಾಗಿ ಪರಿವರ್ತನೆ ಆಗತಕ್ಕಂಥದ್ದು ವಿಶಿಷ್ಟಾದ್ವೈತಿಯಾಗಿ ಪರಿವರ್ತನೆ ಆಗತಕ್ಕಂಥದ್ದು ಸಲ್ಲ ಹಾಗೆ ದ್ವೈತಿಯಾಗಿರತಕ್ಕಂಥವನು ವಿಶಿಷ್ಟಾದ್ವೈತಿಯಾಗಿ ಪರಿವರ್ತಿತನಾಗಬಾರದು ದ್ವೈತಿ ದ್ವೈತಿಯಾಗೇ ಇರಬೇಕು ದ್ವೈತಿಗೆ ಶ್ರೀಮನ್ ಮಧ್ವಾಚಾರ್ಯರ ಸೂಕ್ತಿಗಳೇ ಸುಭಾಷಿತಗಳೇ ಮನೆಗೆ ಮಾರ್ಗದರ್ಶನ ಆಗಿರಬೇಕು ಯಾವುದೇ ಕಾರಣದಿಂದ ಬದಲಾವಣೆ ಆಗಬಾರ್ದು ಹಾಗೆ ವಿಶಿಷ್ಟಾದ್ವೈತಿ ವಿಶಿಷ್ಟಾದ್ವೈತಿಯಾಗಿಯೇ ಇರಬೇಕು ಇನ್ಯಾವುದಕ್ಕೂ ಆತ ಆಕರ್ಷಿತನಾಗಬಾರದು ಅಂದರೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ನೀವು ಯಾವ ಯಾವ ಧಾರ್ಮಿಕ ಪಥದಲ್ಲಿ ಹುಟ್ಟಿದ್ದೀರೋ ಆಯಾ ಧಾರ್ಮಿಕ ಪಥದಲ್ಲಿಯೇ ಸಾಯಬೇಕು ವೈದಿಕ ಧರ್ಮದಲ್ಲಿಯೇ ಮತಾಂತರ ಆಗಬಾರದು ಅಂದರೆ ಇನ್ನು ಹಿಂದೂ ಧರ್ಮವನ್ನು ಬಿಟ್ಟು ಬೇರೆ ಧರ್ಮಕ್ಕೆ ಹೋಗಾಗ್ತೇನೆ ರೀ ಪರಧರ್ಮೋ ಭಯಾವಹ ನೀನು ಹಿಂದೂ ಧರ್ಮವನ್ನು ಬಿಟ್ಟು ಮತ್ತೊಂದು ಧರ್ಮಕ್ಕೆ ಹೋದರೆ ನಿನಗೆ ಭಯ ಕಾಡುತ್ತದೆ ಹೋದ ಕಡೆ ಹೇಗಿರುತ್ತೋ ಗೊತ್ತಿಲ್ಲ ಇರೋದನ್ನು ಬಿಟ್ಟುಬಿಟ್ಟಿದೀಯಾ ಹೀಗಾಗಿ ನೆಲೆಯಿಲ್ಲದ ತ್ರಿಶಂಕುವಾಗಿ ಬಿಡುತ್ತೀಯೇ ಇರಬಹುದು ಆ ಬೆಂಬಲ ಇರಬಹುದು ಒಂದಷ್ಟು ಹಣ ಗಿಣ ಸಿಕ್ಕಿರಬಹುದು ಮತಾಂತರದ ಪ್ರಭಾವದಿಂದ ಆದರೆ ನಿನ್ನ ಮನಸ್ಸು ಹೋಗಿರುತ್ತೆ ನಾನು ದ್ರೋಹ ಮಾಡಿದ್ದೇನೆ ಅಂತ ಅನ್ನಿಸ್ತಿರುತ್ತೆ ನನ್ನ ಮಾತೃಧರ್ಮಕ್ಕೆ ಹಿಂದುವಾಗಿರತಕ್ಕಂಥವನು ಇಸ್ಲಾಂ ಧರ್ಮಕ್ಕೋ ಹಿಂದುವಾಗಿರತಕ್ಕಂಥವನು ಕ್ರಿಶ್ಚಿಯನ್ ಧರ್ಮಕ್ಕೋ ಹಿಂದುವಾಗಿರತಕ್ಕಂಥವನು ಬೌದ್ಧ ಧರ್ಮಕ್ಕೋ ಹಿಂದುವಾಗಿರತಕ್ಕಂಥವನು ಜೈನ ಧರ್ಮಕ್ಕೋ ಹೀಗೆ ಮತ್ತೊಂದು ಬೇರೆಯ ಧರ್ಮಕ್ಕೆ ಆತೇನಾದರೂ ಪರಿವರ್ತಿತನಾದರೆ ಅವನು ಸಾಯುವ ತನಕ ಮಾನಸಿಕ ಕಿರುಕುಳದಲ್ಲಿ ಇರುತ್ತಾನೆ ಭಯಂಕರವಾಗಿರತಕ್ಕಂಥ ಮಾನಸಿಕ ಉದ್ವೇಗಕ್ಕೆ ಪತನಕ್ಕೆ ಆತ ಕಾರಣ ಆಗುತ್ತೆ ಹೀಗೆ ಕೃಷ್ಣ ಹೇಳ್ತಾ ಇದ್ದಾನೆ ಸ್ವಧರ್ಮೆ ನಿಧನಂ ಶ್ರೇಯ ಯಾವುದೇ ವ್ಯಕ್ತಿ ಯಾವ ಧರ್ಮದಲ್ಲಿ ಹುಟ್ಟುತ್ತಾನೋ ಅದೇ ಧರ್ಮದಲ್ಲಿಯೇ ಸಾಯಬೇಕು ಇಂಥ ಪ್ರಧಾನ ಅಂಶಗಳನ್ನು ಮೂರನೆಯ ಅನುವಾಕದಲ್ಲಿ ಮೂರನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಮಂಡನೆ ಮಾಡಿದ್ದಾನೆ ಇನ್ನು ನಾಲ್ಕನೆಯ ಅಧ್ಯಾಯ ಜ್ಞಾನಯೋಗ ಅಂತ ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಮಾತ್ರ ಮುಕ್ತಾಯ ಮಾಡೋಣ ವೇದ ಪಾರಾಯಣದ ಫಲಗಂಗಾದಿ ತೀರ್ಥಸ್ನಾನ ಫಲ ಕೃಶ್ರಾದಿ ತಪಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನೀನು ಒಲೆ ಫಲವಸ್ತ್ರಾದಿ ಕನ್ಯಾದಾನ ಫಲ ಬಹುದೀ ಭಾರತದೊಳೊಂದಕ್ಷರವ ಕೆಳ್ದರಿಗೆ